ಗಾಬರಿ ಆಗ್ಬೇಡ್ರಿ, ಇಲ್ಲೇ ಸಮೀಪದಾಗ ಪೊಲೀಸ್ ಸ್ಟೇಷನ್ ಐತ್ರಿ, ತಗೋರಿ ಈ ಆಟೋ ನಂಬರ್, ಜಲ್ದಿ ಹೋಗಿ ಕಂಪ್ಲೇಂಟ್ ಕೊಡ್ರಿ. ಎಷ್ಟೋ ಕೊಬ್ಬು ನಿನಗೆ, ಒಂದ್ ತಿಂಗ್ಳಿಗೆ ಕೊಡೋದನ್ನ ಮೂರ್ ತಿಂಗ್ಳಿಗೆ ಜಮಾ ಮಾಡ್ಕೊಳ್ಳಿ ಅಂತೀಯ? ನಾನೇ ಅಲ್ಲಿಗೆ ಬರ್ಬೇಕಾ ಅಥವಾ ಯಾರೋ ಆಟೋ ಡ್ರೈವರ್ ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟನ್ರಿ ಅಪ್ಪ. ನಾನು ಅಲ್ಲಿಗೆ ಬಂದ್ರೆ ನಾನು ಏನ್ ಮಾಡ್ತೀನಿ? ಯಾಕೆ ತಿಳ್ಕೊಳ್ತೀರಾ? ಹಲೋ ಹಲೋ ಹಲೋ, ಬಾ 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 ಆಟೋ ಸ್ಟ್ಯಾಂಡ್ ಹೋಗೋಣ. ಸರಿಪ್ಪ, ಆಟೋ ಬರ್ತೀಯಪ್ಪ? ಇಡ್ಲೇ, ಮತ್ತೆ ಫೋನ್ ಮಾಡ್ತೇನೆ. ಏನ್ ಮಾಡ್ರೆ, ಎಲ್ಲಿ ಹೋಗ್ಬೇಕು? ಸ್ಟೇಷನ್ ರೋಡ್ನಾಗ ಯಾವ್ದಾರ ಸಸ್ತಾ ಲಾಡ್ಜಿಂಗ್ ಇದ್ರೆ ತೋರ್ಸಪ್ಪ. ಸಸ್ತಾ ಅಂದ್ರೆ ಎಷ್ಟಿರ್ಲಿ? ಒಂದು 200-250 ರೂಪಾಯಿ. ಬರೀ 150ಕ್ಕೆ ಒಳ್ಳೆ ಲಾಡ್ ತೋರಿಸ್ತೇನೆ. ನೀ ಕುಂದ್ರ ತಾಯಿ, ನೀ ಕುಂದ್ರ ಕುಂದ್ರ. ಗಾಬರಿ ಆಗ್ಬೇಡ್ರಿ, ಇಲ್ಲೇ ಸಮೀಪದಾಗ ಪೊಲೀಸ್ ಸ್ಟೇಷನ್ ಐತ್ರಿ, ತಗೋರಿ ಈ ಆಟೋ ನಂಬರ್, ಜಲ್ದಿ ಹೋಗಿ ಕಂಪ್ಲೇಂಟ್ ಕೊಡ್ರಿ. ಎಷ್ಟೋ ಕೊಬ್ಬು ನಿನಗೆ, ಒಂದ್ ತಿಂಗ್ಳಿಗೆ ಕೊಡೋದನ್ನ ಮೂರ್ ತಿಂಗ್ಳಿಗೆ ಜಮಾ ಮಾಡ್ಕೊಳ್ಳಿ ಅಂತೀಯ? ನಾನೇ ಅಲ್ಲಿಗೆ ಬರ್ಬೇಕಾ ಅಥವಾ ಯಾರೋ ಆಟೋ ಡ್ರೈವರ್ ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟನ್ರಿ ಅಪ್ಪ. ನಾನು ಅಲ್ಲಿಗೆ ಬಂದ್ರೆ ನಾನು ಏನ್ ಮಾಡ್ತೀನಿ? ಯಾಕೆ ತಿಳ್ಕೊಳ್ತೀರಾ? ಹಲೋ ಹಲೋ ಹಲೋ, ನನ್ನ ಸಂಪಾದನೆ ಹಾಳು ಮಾಡ್ಬಿಟ್ರಲ್ರಿ, ಇನ್ನೊಂದು ಗಂಟೆ ಬಿಟ್ಕೊಂಡು ಬಾ ಹೋಗಿ. ಹಂಗ ಅನ್ಬೇಡ್ರಿ ಅಪ್ಪ, ನಿಮ್ ಕಾಲ್ ಮುಗಿತೀನಿ ಅಪ್ಪ. ಅರಿದೂರು ನನ್ನ ಮಗಳು ಪಜೀತಿಗೆ ಸಿಕ್ಕಾಕೊಂಡಳ್ರಿ ಅಪ್ಪ. ತಗೋರಿ ಆಟೋ ನಂಬರು, ದಯವಿಟ್ಟು ಲಘುನ ನನ್ನ ಮಗಳು ಹುಡುಕೊಡ್ರಿ ಅಪ್ಪ. ಸೀನಿಯರ್ ಆಫೀಸರ್ಗಳೇ ತೋರ್ಸಕ್ಕಲ್ಲ, ಅದನ್ನ ನಿನ್ ಕೆಲ್ಸದ ಮೇಲೆ ತೋರಿಸ್ಬೇಕು. ನಿನಗೆ ಅನುಕೂಲ ಆದಾಗ ಮಾಡೋದಲ್ಲ ಡ್ಯೂಟಿ, ಪಬ್ಲಿಕ್ಗೆ ಅವಶ್ಯಕತೆ ಇದ್ದಾಗ ಮಾಡಬೇಕು. ಆಮೇಲೆ ಬಾ ಅಂತ ಕಳ್ಸೋಕೆ ಭಿಕ್ಷಕರಲ್ಲ ಅವರು, ಟ್ಯಾಕ್ಸ್ ರೂಪದಲ್ಲಿ ಅವ್ರು ಕಟ್ಟೋ ದುಡ್ಡನ್ನೇ ಸಂಬಳದ ರೂಪದಲ್ಲಿ ತಗೋತಿರ್ತೀಯ ನೀನು. ನೆನ್ಪಿಟ್ಕೋ, ವಿ ಆರ್ ಆಲ್ ಪಬ್ಲಿಕ್ ಸರ್ವೆಂಟ್ಸ್. ಸರ್, ಆಟೋ ನಂಬರ್ ಇಲ್ಲ ಐತ್ರಿ. ಆಟೋ ಯಾವ ಕಡೆಗೆ ಹೋಯ್ತ್ರಿ? ಬಸ್ ಸ್ಟ್ಯಾಂಡ್ ಇಂದ ಎಡಗಡೆಗೆ ಹೋತ್ರಿ. ಮೇಡಮ್ ಅವ್ರೆ, ಈ ಆಟೋ ಎಲ್ಲಿ ಹೋಗೈತೆ ಅಂತ ನನಗೆ ಗೊತ್ತೈತ್ರಿ, ಲಗುನ್ ಹೋಗಣ್ರಿ. ಕಿರಾಕಿ ಒಬ್ಬಾಕಿ ನನ್ನ ಮಗಳು ಕುಂಡ್ಲಿ ಕೂಡ ಬಂದಿತ್ತಂತ ಕನ್ಯಾ ತೋರಿಸ್ಲಿಕ್ಕೆ ಕರ್ಕೊಂಡು ಬಂದಿದ್ದೆ, ಆದ್ರೆ ಹಿಂಗಾಗೋತು. ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ಮೂವ್ ಫಾಸ್ಟ್. ನಿಮ್ಮಂತ ಲೇಡೀಸ್ ಬರೋ ಜಾಗ ಅಲ್ಲ ಇದು. ಜೆಂಟ್ಸ್ ಟಾಯ್ಲೆಟೇ ನನಗಿಷ್ಟ, ನೀನು ಲೇಡೀಸ್ ಟಾಯ್ಲೆಟ್ ಯೂಸ್ ಮಾಡ್ಬೋದು, ನಾನು ಜೆಂಟ್ಸ್ ಟಾಯ್ಲೆಟ್ ಯೂಸ್ ಮಾಡಬಾರ್ದಾ? ಬೆಲ್ ಮಾಡೋ ಮುಚ್ಕೊಂಡು. ಏನ್ ಮೇಡಮ್, ಗಂಡಸರು ಕಂಡ್ರೆ ಸಾಕು, ಸೊಂಟದ ಕೆಳಗಡೆ ಮಾತಾಡ್ತಿರಲ್ಲ ಮೇಡಮ್. ಅವ್ರು ಹುಟ್ಟಿದ್ದೆ ಸೊಂಟದ ಕೆಳಗಲ್ವೇನೋ, ನಿನ್ನಂಥವ್ರಿಗೆ ಆ ಭಾಷೆನೆ ಅರ್ಥ ಆಗೋದು. ಈಗ ನೀನ್ ಬೆಲ್ ಬಾರಿಸ್ತೀಯ ಇಲ್ಲ ನಿನ್ ಹಿಂದಕ್ ನಾನ್ ಬಾರಿಸಲ್ಲ. ಏನೋ ಅವಳು ಹಿಂಗೆಲ್ಲ ಮಾತಾಡ್ತಾಳೆ. ಏನಿಲ್ಲ ಮೇಡಮ್. ಏನ್ರಿ ಸರ್ರ, ಹೋಗಿನ್ನ 3 ತಾಸ ಆಗಿಲ್ಲ, ಮತ್ ವಾಪಸ್ ಬಂದಿರಲ್ಲ, ರಾತ್ರಿ ಪಲ್ಲಂಗ್ ತೋಡ್ಪಾ ತಿಂತಿರೇನ? ಏನ್ ಸುದ್ದಿ? ಎಲ್ಲಿಂದ ಕರ್ಕೊಂಡ್ ಬಂದ್ರಿ ಸರ್ರ? ಎಷ್ಟು ಚಂದ ಅದ, ಹಾಜರಿ ಹಾಕಕ್ ಬಂದಿರಿ ಅನ್ಕೊಂಡಿದ್ದೆ, ಆದ್ರೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಒಳ್ಳೆ ಚಿಗ್ರಿನ ಕರ್ಕೊಂಡ್ ಬಂದಿರಿ. ಬೇಸಾತು, ಕರ್ಕೊಂಡ್ ಬರ್ರಿ ಒಳಗ. ಮಾರಿ ಯಾಕೆ ಹಿಂಗ್ ಮಾಡಿ ಅಲ್ಲ, ಏನಾತ? ಏನ್ ಬೇಕಿತ್ತು? ನಿನ್ ಲೆದರ್ ಬಿಸ್ನೆಸ್ ಹೇಗ್ ನಡೀತಿದೆ ಅಂತ ತಿಳ್ಕೋಬೇಕಿತ್ತು. ಸರ್ಚ್ ಬರ್ರಿ ಸರ್. ನಿಂದ್ರ, ದೊಡ್ಡವ್ರ ಪರ್ಮಿಷನ್ ಇಲ್ದ ಒಳಗ್ ಹೋಗಂಗಿಲ್ಲ. ಯಾರೇ ದೊಡ್ಡವರು? ಕಾನೂನೇ ಎಲ್ರಿಗೂ ಅಪ್ಪ.
ಅದಕ್ಕಿಂತ ದೊಡ್ಡವ್ರು ಯಾರಾದ್ರೂ ಇದ್ರೆ ಕರಿ, ಇಲ್ಲೇ ಬಿಡ್ತೀನಿ ಹಾಲು ತುಪ್ಪ ತುಪ್ಪ ತುಪ್ಪ. ಇಲ್ಲಿ ತನಕ ನನಗೆ ಅವಮಾನ ಮಾಡಿದವರು, ನನ್ನ ಮೇಲೆ ಕೈ ಮಾಡಿದವರು ಯಾರು ಉಳ್ಕೊಂಡಿಲ್ಲ. ನೋಡಕ್ಕಂತಿ ಮಾಡ್ತೀನಿ ನಿನಗ. ಕಟ್ಟಡದಲ್ಲಿ ಕೂತ್ಕೊಂಡು ಮೊಬೈಲ್ ನಲ್ಲಿ ಬ್ಲೂ ಫಿಲಂ ನೋಡ್ತಿದ್ರಲ್ಲ, ಕಚಡ ಜನ ಪ್ರತಿನಿಧಿಗಳೇನೋ ತಮ್ಮ ಅಧಿಕಾರನ ಕಳ್ಕೊಂಡ್ರು. ಇನ್ ಮುಂದೆ ಅಧಿಕಾರ ಕಳ್ಕೋಬೇಕಾಗಿರೋರು ಯಾರ್ಯಾರಿದ್ದಾರೆ ನಿನ್ ಮೊಬೈಲ್ ನಲ್ಲಿ ಅನ್ನೋದು ಡಿಸೈಡ್ ಮಾಡ್ತಾಳೆ ಈ ರಾಗಿಣಿ. ಇವರಲ್ಲಿ ಮಗ್ಳಿದಾಳ ನೋಡಿ. ಇಲ್ರಿ ಮೇಡಮ್, ಇದ್ರಾಗ ಯಾರು ಇಲ್ರಿ. ನಿಂದ್ರಲ್ಲಿ ನೀನೇನಾರ ಮ್ಯಾಲ ಹೋದ್ರ ನಿನಗಿಲ್ಲ ರೇಪ್ ಆಗ್ತೈತಿ. ಗಂಡಸರು ಹೆಣ್ಣನ್ನ ರೇಪ್ ಮಾಡೋದನ್ನ ಕೇಳಿರ್ತೀಯ, ಆದ್ರೀಗ ಹೆಣ್ಣು ಹೆಣ್ಣನ್ನ ರೇಪ್ ಮಾಡೋದನ್ನ ನೋಡ್ಬೇಕಾ? ತೋರಿಸ್ತೀನಿ ನಿನಗೆ ಬಾ. ಯಾರೇನೇ ಹಡ್ಸಿ ಮಗಳ, ಇವನನ್ ಕೇಳು ನಾನು ಯಾರು ಅಂತ ಹೇಳ್ತಾನೆ. ಸರ್, ಎ ಎಸ್ ಪಿ ರಾಗಿಣಿ. ಎ ಎಸ್ ಪಿ ರಾಗಿಣಿ ಸರ್. ಜುಜುಬಿ ಎ ಎಸ್ ಪಿನಾ? ನಾನ್ಯಾರು ಗೊತ್ತಾಯ್ತ ನಿನಗ? ನಾನು ಏರಿಯಾ ಕಾರ್ಪೊರೇಟರ್, ಹೆಸರು ಈಶಾ, ಜಗದೀಶ. ಅಯ್ಯೋ ಕಿತ್ತೋದ್ ನನ್ ಮಗನೇ, ಜನರಿಗೆ ಕುಡಿಯಕ್ ನೀರಿದ್ಯೋ ಇಲ್ವೋ ನಿನ್ ಹತ್ರ ಮಾತ್ರ ತುಂಬಿ ತುಳುಕ್ತಾ ಇದೆ ಟ್ಯಾಂಕ್. ನಾನು ಯಾರಂತ ಗೊತ್ತಾದ ಮೇಲೆ ಇಷ್ಟೆಲ್ಲ ಹಾರಾಡ್ತಿದ್ದಿ? ನಿಂತ ನೆಲ ಆಗದು, ನಿನ್ ಎದೆ ಬಗದು ಹುಗ್ರು ಹುಗ್ರಾಕ್ಬಿಡ್ತೀನಿ. ಇಲ್ಲ ನೀನ್ ಅವನ್ ಹೋಯ್, ನನ್ನ ಮೇಲೆ ಕೈ ಮಾಡ್ತಿ? ನನ್ನ ಮೇಲ? ನಮ್ಮ ಅಪ್ಪ ಯಾರಂತ ಗೊತ್ತಾಯ್ತ ನಿನಗ? ಎಂ ಪಿ ಎಂ ಪಿ ಎಲ್ಲಪ್ಪ, ಇಡೀ ರಾಜ್ಯ ನಮ್ಮ ಅಪ್ಪನ ಕೈನಾಗೈತಿ, ಖಬರ್ ಆಯ್ತಾ ನಿನಗ? ಹೋಯ್ ಕುಲ ಗೋತ್ರ ಜಾತಕ ಮನೆತನ ಯಾರ ಅಕ್ಕ ಯಾರ ತಂಗಿ ಯಾರ ಹೆಂಡತಿ ಯಾರ ಸೊಸೆ ಅಂತ ಎಲ್ಲ ಗೊತ್ತಿತ್ತು. ನೀವು ಮಾಡೋದೇನು? ರೇಪು. ಇದು ನೀವೇ ಬರೆದ ಕಾನ್ಸ್ಟಿಟ್ಯೂಷನ್, ಇದನ್ನ ನಾವು ಫಾಲೋ ಮಾಡೋದ್ ಬೇಡ. ಹೊಡ್ಸಿ ಮಗನ. ಸೀದಾ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋದು ಬಿಟ್ಟು ಹಿಂಗ್ಯಾ ಗೂರ್ ತುಂಬಾ ಮೆರವಣಿಗೆ ಮಾಡ್ತಾ ಕತ್ತಿದ್ದಿ? ನಿನ್ಗ್ ವೋಟ್ ಹಾಕಿರೋ ಜನರು ನೋಡ್ಲಿ ಅಂತ. ಏಯ್ ಮಿಟುಕ್ಲಾಡಿ, ಇದ್ರ ಪರಿಣಾಮ ಹೆಂಗಿರ್ತೈತಿ ಅಂತ ನಿನಗೆ ಗೊತ್ತಿಲ್ಲ. ಇದ ರೋಡ್ದಾಗ ಮುಂದೊಂದ್ ದಿನ ನೀ ತಲೆ ಎತ್ಕೊಂಡು ಓಡಾಡ್ದಂಗ ಮಾಡ ಮಾಡ್ಸಿನಿ, ನೆನ್ಪಿಟ್ಟು. ಮೈಂದ ಪ್ಲಾಸ್ಟರ್ ತೆಗೆದ್ರೆ ಇಲ್ಲೇ ಇಡ್ಸಿ ಎನ್ಕೌಂಟರ್ ಮಾಡ್ಬಿಡ್ತೀನಿ ಮುಗ್ದೆ. ಮಾದೇಗೌಡ ಮೇಡಮ್, ಕೆಳಗಿಳಿ ಹೇಳಿ ಮೇಡಮ್. ಸ್ಟೇಷನ್ಗೆ ಹೋಗು ಮೇಡಮ್, ಆಟೋ ಸ್ಟ್ಯಾಂಡ್ ವರ್ಗೂ ಬಿಟ್ರೆ ಹೆಲ್ಪ್ ಆಗುತ್ತೆ. ನೀನ್ ಆಟೋಲ್ ಹೋಗಿ ಏನ್ ಮಾಡ್ತೀಯ? ರೋಲ್ ಕಾಲ್ ತಾನೆ, ನಡ್ಕೊಂಡು ಹೋಗೋ. ಬಿರಾದರ್ ಹೇಳ್ರಿ, ಈ 500 ತಗೊಂಡು ಇವನ್ಗೊಂದು ಶರ್ಟ್ ತಗೊಂಬ. ಆತ್ರಿ ಮೇಡಮ್. ಮ್ಯಾಲಿಂದ ಎಲ್ಲ ಇಂಥ ಬ್ರೇಕಿಂಗ್ ನ್ಯೂಸ್ ಕೊಡಕತ್ತಿರಲ್ಲ, ಇದೆಲ್ಲ ಹೆಂಗಾತ್ರಿ? ಪ್ರತಿಷ್ಠಿತ ಬಡಾವಣೆಯಲ್ಲಿ ವೇಶ್ಯವಾಟಿಕೆ ನಡೀತಿದೆ ಅಂತ ಅನಾಮಧೇಯ ಕರೆ ಬಂದಿದ್ದು, ರೇಡ್ ಮಾಡಿದ್ವಿ. ಮೇಡಮ್, ಇವರು ಕಾರ್ಪೊರೇಟರ್ ಜಗದೀಶ್ ಅಲ್ವಾ? ಹೌದಾ? ಈ ವಿಷಯ ನನಗೆ ನಿಮ್ಮಿಂದಾನೇ ಗೊತ್ತಾಗಿದ್ದು. ನೀವು ಕನ್ಫ್ಯೂಸ್ ಆಗ್ಬೇಡಿ, ಸರಿಯಾಗಿ ನೋಡಿ ಹೇಳಿ. ಜಗದೀಶ್ ಸರ್, ಏನಿದೆಲ್ಲ, ಹೆಂಗಾತು? ವಿರೋಧ ಪಕ್ಷದವ್ರ ಕೈವಾಡ ಇರ್ಬೋದೇನ್ರಿ? ಇದ್ರ ಬಗ್ಗೆ ಏನಾರ ಡೀಟೇಲ್ಸ್ ಕೊಡ್ರಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ನಾವೀಗ ಇವ್ರನ್ನ ಕೋರ್ಟಿಗೆ ಕರ್ಕೊಂಡು ಹೋಗ್ಬೇಕು, ಟೈಮ್ ಆಗ್ತಿದೆ, ಅರ್ಥ ಮಾಡ್ಕೊಡಿ. ಕರ್ಕೊಂಡೋಗಿ. ಕರ್ಕೊಂಡೋಗ್ಬೇಕು.